ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಮತ್ತೆ ಕಾಕ್ಟೇಲ್ ಕಾರ್ ಕ್ಲಬ್ಗೆ ಬಂದಿದ್ದೀವಿ. ಇಯರ್ ಎಂಡ್ ಸೇಲ್, ತುಂಬ ಸ್ಟಾಕ್ ಕ್ಲಿಯರೆನ್ಸಲ್ಲಿ ಹೊಸ ಸ್ಟಾಕ್ಸ್ ಬಂದಿದೆ. ಸೊ ನಿಮಗೆ ಇಷ್ಟವಾದಂಥ ಕಾರ್ನ ಬಂದು ತಗೊಳ್ಳಿ. ಇಯರ್ ಎಂಡ್ಗೆ ತುಂಬ ಕಡಿಮೆ ಪ್ರೈಸಲ್ಲಿ ಸೇಲ್ ಆಗ್ತಾ ಇದೆ. ಬನ್ನಿ ಇವತ್ತು ವಿಡಿಯೋದಲ್ಲಿ ಒಳ್ಳೆ ಕಾರ್ಸನ್ನು ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕೆ ಮುಂಚೆ ಬೆಲ್ ಬಟನನ್ನು ಒತ್ತಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮಾಡಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಹೊಸ ಸ್ಟಾಕ್ಸನ್ನು ನೋಡಿ. ಒಂದು BMW ಬಂದಿದೆ, Swift Dzire ಇದೆ, ಈಕೋ ಇದೆ, ಒಂದು ಇಗ್ನಿಸ್ ಒಂದು ಬಂದಿದೆ, ಓಮ್ನಿ ಇದೆ, ಡಿಮ್ಯಾಂಡೆಡ್ ವೆಹಿಕಲ್ ಓಮ್ನಿ ಇದೆ, ಆಲ್ಟೋ ಇದೆ, ಸ್ವಿಫ್ಟ್ ಇದೆ. ಸ್ವಿಫ್ಟಲ್ಲಿ 4 ಸ್ವಿಫ್ಟ್ಸ್ ಇದೆ ಇಲ್ಲಿ, ಮತ್ತು ಒಂದು ರ್ಯಾಪಿಡ್ ಬಂದಿದೆ. ಬನ್ನಿ ಹಂಗೆ ನೋಡ್ತಾ ಓಕೆ ಫ್ರೆಂಡ್ಸ್, ಇವತ್ತು ನೋಡಿ ಹೊಸ ಕಾರ್ ಕಲೆಕ್ಷನ್ಸ್ ಎಲ್ಲ ಬಂದಿದೆ. ಸ್ಟಾಕ್ ಇಯರ್ ಆ್ಯಂಡ್ ಕ್ಲಿಯರೆನ್ಸ್ ಸೇಲ್ ಮಾಡ್ತಾಯಿದ್ವಿ. ಸೊ ಒಳ್ಳೆ ಹೊಸ ಸ್ಟಾಕ್ಸ್ ಎಲ್ಲ ಬಂದಿದೆ, ಖಂಡಿತ ಬಂದು ವಿಸಿಟ್ ಮಾಡಿ. ಯತಿ ಕೂಡ ಇಲ್ಲೇ ಇದ್ದಾರೆ. ಒಳ್ಳೆ ಕ್ರೂಸ್ ಒಂದಿದೆ, ವರ್ಣ ಇದೆ, i10s ಇದೆ, ಸ್ವಿಫ್ಟ್ ತುಂಬ ಕಲೆಕ್ಷನ್ಸ್ ಬಂದಿದೆ. ಬನ್ನಿ ಹಂಗೆ ಗಾಡಿ ಜೊತೆ ಹಂಗೆ ಗಾಡಿದ ಡೀಟೇಲ್ಸ್ ಮತ್ತು ರೇಟ್ಸ್ ಎಲ್ಲ ನೋಡಿ ಕೇಳಿ ತಿಳ್ಕೊಳ್ಳೋಣ. ಹಾಯ್ ಯತಿ. ಸೊ ಹಾಯ್, ಮೊದಲನೇದಾಗಿ ಜಯ ಮತ್ತು ಅವರ ಚಾನಲ್ ವೀಕ್ಷಕರಿಗೆ ನಮಸ್ಕಾರ. ಲಾಸ್ಟ್ ಟೈಮ್ ಮಾಡಿದ ವೀಡಿಯೋಗೆ ನಮಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಮತ್ತು ನಮಗೆ ಒಳ್ಳೊಳ್ಳೆ ಕಸ್ಟಮರ್ಸ್ ಬಂದಿದ್ದಾರೆ. ತುಂಬ ದೂರದಿಂದೆಲ್ಲ ಬಂದು ವೆಹಿಕಲ್ಸ್ ತೊಗೊಂಡು ಹೋಗಿದ್ದಾರೆ. ನಮಗೆ ಲಾಸ್ಟ್ ಟೈಮ್ ವೀಡಿಯೋಯಿಂದ ತುಂಬ ಖುಷಿಯಾಗಿದೆ. ಸೊ ನಮ್ಮಲ್ಲಿ ಡಿಸೆಂಬರ್ ಇಯರ್ ಎಂಡಲ್ಲಿ ಒಳ್ಳೆಯ ಆಫರ್ಸ್ ಇದೆ, ಒಳ್ಳೆ ಸ್ಟಾಕ್ಸ್ ಇದೆ. ಬನ್ನಿ ನೋಡಿ, ಇನ್ವೆಂಟ್ರಿ ನೋಡಿ, ಒಳ್ಳೊಳ್ಳೆ ಗಾಡಿಗಳಿದೆ, ಡೀಸೆಲ್ ಗಾಡಿಗಳಿದೆ, ಪೆಟ್ರೋಲ್ ವೆಹಿಕಲ್ಸ್ ಇದೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದೆ. ಒಳ್ಳೆ ಡಿಸ್ಕೌಂಟಲ್ಲಿ ಬೆಸ್ಟ್ ಪ್ರೈಸಲ್ಲಿ ವಿತ್ ವಾರಂಟಿ ವಿತ್ ಆಫರ್ ಈ ಸಲ ಗಾಡಿನ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಬನ್ನಿ ಇನ್ವೆಂಟ್ರಿಗೆ ಹೋಗೋಣ, ಒಳ್ಳೊಳ್ಳೆ ಗಾಡಿ ನೋಡ್ತಾ ಇದೆ. ಈ ಕ್ರೂಸ್ ಬಂದು ಏನು ಪ್ರೈಸ್ ಇದೆ ಯತಿ? ಕ್ರೂಸ್ ಬಂದು 2012 ಮಾಡಲ್, ಸೆಕೆಂಡ್ ಓನರ್, LTZ ಟಾಪ್ ಎಂಡ್ ವಿತ್ ಸನ್ರೂಫ್, ಆಟೋಮೆಟಿಕ್ ವೆಹಿಕಲ್ ವಿತ್ ಡೀಸೆಲ್ ವೇರಿಯಂಟ್. ಈ ವೆಹಿಕಲ್ ಬಂದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬ ಚೆನ್ನಾಗಿದೆ, ಒಳ್ಳೆ ಕಂಡೀಷನ್ನಲ್ಲಿದೆ. 1 year ಇಂಜಿನ್ ವಾರಂಟಿ, 1 year ಗೇರ್ ಬಾಕ್ಸ್ ವಾರಂಟಿ, ಒಂದು ಸರ್ವಿಸ್ ಇದೆ ನಮ್ಮ ಕಡೆಯಿಂದ ಫ್ರೀ ಆಫ್ ಕಾಸ್ಟಲ್ಲಿ. ಈ ವೆಹಿಕಲ್ಗೆ ನಾವು ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 5,10,000 ರೂಪೀಸ್. ಪ್ರೈಸ್ ನೆಗೋಷಿಯಬಲ್ ಇದೆ. ಒಳ್ಳೆ ಪ್ರೈಸಲ್ಲಿ ನಿಮ್ಮ ಕಡೆಯಿಂದ ಕಸ್ಟಮರ್ಸ್ ಬಂದರೆ ಒಳ್ಳೆ ಪ್ರೈಸಲ್ಲಿ ನಾನು ಮಾಡಿಕೊಡ್ತೀನಿ. ಸೊ ಈ ವರ್ಣ ಏನು ಪ್ರೈಸ್ ಇದೆ ಯತಿ ಅವರೇ? ಇದು 2013 ಮಾಡಲ್, 1.6 SX ವೇರಿಯಂಟ್, ಟಾಪ್ ಆ್ಯಂಡ್ ವಿತ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಇದು ಪೆಟ್ರೋಲ್ ವೇರಿಯಂಟ್. ಗಾಡಿ ಬರೀ 61,000 ಕಿಲೋಮೀಟರ್ ಓಡಿದೆ. ಗಾಡಿ ತುಂಬ ಚೆನ್ನಾಗಿದೆ. ಈ ಗಾಡಿಗೆ ನಾವು ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 5,70,000 ಕೋಟ್ ಮಾಡ್ತಾ ಇದ್ದೀವಿ. ಪ್ರೈಸ್ ನೆಗೋಷಿಯಬಲ್ ಇದೆ. ವಿತ್ ವಾರಂಟಿ, ಒಂದು ಶೋರೂಮ್ ಹಿಸ್ಟ್ರಿ ವಿತ್ ಒಂದು ಶೋರೂಮ್ ಸರ್ವಿಸ್ ಇದೆ. ನಿಮ್ಮ ಕಡೆಯಿಂದ ಕಸ್ಟಮರ್ಸ್ ಬಂದರೆ ಖಂಡಿತವಾಗಿ ಎಕ್ಸ್ಪೆಕ್ಟ್ ಮಾಡದೇ ಇರೋದು ಒಳ್ಳೆ ಪ್ರೈಸಲ್ಲಿ ನಾವು ಕಸ್ಟಮರ್ಗೆ ಮಾಡಿಕೊಡ್ತೀನಿ. ಒಂದು ಲೇಟೆಸ್ಟ್ ಥಾರ್ ಇದೆ. ಸೊ ಏನು ಪ್ರೈಸ್ ಇದೆ ಯತಿ ಇದು ಲೇಟೆಸ್ಟ್ ಥಾರ್ ಬಂದು? ಇದು 2020 ಮಾಡಲ್, ಮಹೇಂದ್ರ ಥಾರ್ LX, 4-wheel ಡ್ರೈವ್, ಕನ್ವರ್ಟೇಬಲ್ ಟಾಪ್. ಇದು ಸಿಂಗಲ್ ಓನರ್, 2020, 7,000 ಕಿಲೋಮೀಟರ್ ಓಡಿದೆ. ಬರೀ 7,000 ಓಡಿದೆ. ಈ ಗಾಡಿ ನಾವು ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 16,85,000 ಕೋಟ್ ಮಾಡ್ತಾ ಇದ್ದೀವಿ. ಈ ಗಾಡಿನ ಫೈನಲ್ ಪ್ರೈಸ್ ಆಗಿ ನಿಮ್ಮ ಕಡೆಯಿಂದ ಕಸ್ಟಮರ್ಸ್ ಬಂದರೆ, ನಿಮ್ಮ ಚಾನಲ್ ಕಡೆಯಿಂದ ಕಸ್ಟಮರ್ಸ್ ಬಂದರೆ ಈ ಪ್ರೈಸ್ನ ನಾನು ಮ್ಯಾಕ್ಸಿಮಮ್ 16 ಲ್ಯಾಕಿಗೆ ನಾನು ಈ ಗಾಡಿನ ಕ್ಲೋಸ್ ಮಾಡ್ತೀನಿ, ಇಮಿಡಿಯೇಟ್ ಬಯರ್ಸ್ ಇದ್ದರೆ. ಈ ವೆಹಿಕಲ್ ಬಂದು ಅಂಡರ್ ವಾರಂಟಿಯಲ್ಲಿದೆ. ಇದಕ್ಕೆ ನಿಮಗೆ ಸಹ 1 ವರ್ಷ ಇಂಜಿನ್ ವಾರಂಟಿ, ಟ್ರಾನ್ಸ್ಮಿಷನ್ ವಾರಂಟಿ ಮತ್ತು ಒಂದು ಗೇರ್ ಬಾಕ್ಸ್ ವಾರಂಟಿ ಇದೆ. ನಿಮಗೆ ಒಂದು ಫ್ರೀ ಸರ್ವಿಸು ಮಹೇಂದ್ರ ಶೋರೂಮಲ್ಲಿ ನಾವು ಮಾಡಿಕೊಡ್ತೀವಿ. ಸೊ ಫಿಯಟ್ ಲೀನಿಯಾ ಏನು ಪ್ರೈಸ್ ಇದೆ ಯತಿ? ಇದು ಫಿಯಟ್ ಲೀನಿಯಾ ಬಂದು 2011 ಮಾಡಲ್, ಸೆಕೆಂಡ್ ಓನರ್, 80,000 ಓಡಿದೆ ಗಾಡಿ. ಗಾಡಿ ಜೆನ್ಯೂನ್ ಕಂಡೀಷನಲ್ಲಿದೆ. ಈ ಗಾಡಿಗೆ ನಮಗೆ ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದು 2,90,000 ಕೋಟ್ ಮಾಡ್ತಾ ಇದ್ದೀವಿ. ಪ್ರೈಸ್ ನೆಗೋಷಿಯಬಲ್ ಇದೆ. ನಿಮ್ಮ ಕಡೆಯಿಂದ ಚಾನಲ್ ಕಡೆಯಿಂದ ಕಸ್ಟಮರ್ಸ್ ಏನಾದರೂ ಸಬ್ಸ್ಕ್ರೈಬ್ ಆಗಿ ಬಂದರೆ ಈ ಗಾಡಿನ ನಾನು 2,45,000ಗೆ ಕ್ಲೋಸ್ ಮಾಡಿಕೊಡ್ತೀನಿ. ಇಟ್ಟು ಇದಕ್ಕೆ ಸರ್ವಿಸ್ ಇಲ್ಲ ಅಂತ ಯಾರು ಯೋಚನೆ ಮಾಡಬೇಡಿ. ಇದು ಸಮೇತ ಅಂಡರ್ ವಾರಂಟಿಯಲ್ಲಿದೆ. ಇದಕ್ಕೂ ಸಮೇತ 1 ವರ್ಷ ಇಂಜಿನ್ ವಾರಂಟಿ, 1 ವರ್ಷ ಗೇರ್ ಬಾಕ್ಸ್ ವಾರಂಟಿ ಇದೆ. ಈ ಗಾಡಿಗೆ ನಾನು ಲೋನ್ ಮಾಡಿ ಸಮೇತ ಕೊಡ್ತೀನಿ. ಇದು ಲೋ ಮಾಡಲ್, ಇದಕ್ಕೆ ಲೋನ್ ಆಗುತ್ತೆ, ಲೋನ್ ಆಗಲ್ಲ, ಅದೆಲ್ಲ ತಲೆಗೆ ಇಟ್ಕೊಬೇಡಿ. ಈ ಗಾಡಿಗೆ ನಾನು ಲೋನ್ ಮಾಡಿಕೊಡ್ತೀನಿ. ಆಲ್ಟೋ ಇದೆ, ಆಲ್ಟೋ ಬ್ಲ್ಯಾಕ್ ಕಲರ್ ಇದೆ. ಸೊ So what price is this Alto Black? This is 2013 model Alto K10 VXI single owner car. This is a car. This is certified. This is AC power steering power. This is 1 year engine warranty, 1 year gearbox warranty applicable. Certified vehicle. This quote price is 2,95,000 quote. Channel subscribe bandre price alli 2,95,000 quote 13 model single owner. Hyundai i20 diesel vehicle, Astra top end variant diesel vehicle. This is 2011 model, second owner, insurance available, tire available. This gaadi 1,13,000 diesel gaadi. Airbag, ABS, alloy wheel, ella baruthe ee gaadiyalli. Ee gaadina naavu quote maadta irodu 3,90,000. Price negotiable is diesel vehicle market is very demand. This is 3,90,000 channel current subscriber. This car is 3,55,000. Okay, only i10 is rare color is actually. So, what price is this i10? This i10 is 2010 model i10 Magna, second owner, 60,000 ಗಾಡಿ ಇದು petrol variant. ಗಾಡಿ ತುಂಬಾ class condition. This tire insurance is there. This car is now put price 2,95,000 quote. Price negotiable is there. This channel is subscribers 2,80,000. This car is now 2,80,000 finish. 2,80,000 final. Car is now neat. 10 model i10. So only genuine condition rich on the 2012 model. So what price is this? 2012 model single owner. 65,000 ಓಡಿದ ಗಾಡಿ ಡೀಸೆಲ್ ಗಾಡಿ ಇದು ವಿಡಿಐ ಈ ಗಾಡಿಗೆ ನಾವು ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 4,65,000 ಪ್ರೈಸ್ ನೆಗೋಷಿಯಬಲ್ ಇದೆ ಚಾನೆಲ್ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಯಾರಾದರೂ ಜೆನ್ಯೂನ್ ಕಸ್ಟಮರ್ಸ್ ಬಂದ್ರೆ ಈ ಗಾಡಿನ 4,40,000 ಗೆ ನಾನು ಕ್ಲೋಸ್ ಮಾಡ್ಕೊಡ್ತೀನಿ ಕಂಡೀಷನ್ ಅಲ್ಲಿ ಒಂದು ಕುಶಾಕ್ ಇದೆ ಸ್ಕೋಡಾ ಕುಶಾಕ್ ಸೋ ಇದು ಲೇಟೆಸ್ಟ್ vehicle ಅಲ್ವಾ ಇದು 2021 vehicle ಇರಬೇಕು ಇದು ಹೌದು 2021 model vehicle ಇದು 2021 model ಸ್ಕೋಡಾ ಕುಶಾಕ್ 1.5 liter TSI automatic variant. This is style edition. This vehicle is petrol variant. This is 22,000 km drive. This vehicle is very conditional. Under showroom warranty. Inno 3 varsha showroom warranty. That is the added advantage. This car is till 60,000 km showroom service free. This car is genuine condition. Accident is not genuine condition. This car is original price. 23 lakh is there. This car is now quote 19 lakh. This car is now channel subscribers. Genuine customers. This car is now 18,50,000 close. So only demanded a vehicle Swift only mileage vehicle. So what price is this? This is 2014 model single owner VXI vehicle is 70,000 km road. This car is insurance. This car is showroom history is the car. This car is quote price 5,15,000 quote. Your channel customers are subscribers. This car is final 4,95,000 close. One rupee is well, famous grand item. So orange and grey. So what price is this? What model difference? What price is this? What is this? This is 2015 model Asta optional. Single owner, 72,000 ಓಡಿದ ಗಾಡಿ ಬಂದು ಏರ್ ಬ್ಯಾಗ್ ABS ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ ಕಿಲೋಮೀಟರ್ ಜೆನ್ಯೂನ್ ಆಕ್ಸಿಡೆಂಟ್ ಆಗಿಲ್ಲ ಗಾಡಿ ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು 4,95,000 ಕೋಟ್ ಮಾಡ್ತಾ ಇದ್ದೀನಿ ಈ ಗಾಡಿನ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಯಾರು ಚಾನೆಲ್ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಬಂದ್ರೆ 4,70,000 ಗೆ ನಾನು ಈ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಇದು ಪುಶ್ ಬಟನ್ ಸ್ಟಾರ್ಟ್ ಇದೆ vehicle ಅಲ್ಲಿ ಟಾಪ್ ಎಂಡ್ ವೇರಿಯಂಟ್ ಆಸ್ಟಾ ಆಪ್ಷನಲ್ ಪೆಟ್ರೋಲ್ ಸೊ ಇದೇನ್ ಮಾಡೆಲ್ ಇದೆ ಇದರದ್ದು ಏನು ಪ್ರೈಸ್ ಡೀಟೇಲ್ಸ್ ಇದು ಬಂದು ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ 2016 ಮಾಡೆಲ್ ಸಿಂಗಲ್ ಓನರ್ 42,000 ಓಡಿದೆ ಗಾಡಿ ಇದು ಬರೀ ಕಿಲೋಮೀಟರ್ ಜೆನ್ಯೂನ್ ಇದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು 5,15,000 ಕೋಟ್ ಮಾಡ್ತಾ ಇದ್ದೀನಿ ಕಸ್ಟಮರ್ಸ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಇಲ್ಲ ಒಳ್ಳೆ ಗುಡ್ ಕಸ್ಟಮರ್ ಸಬ್ಸ್ಕ್ರೈಬರ್ಸ್ ಬಂದರೆ ಈ ಗಾಡಿನ ನಾನು 4,85,000 ಗೆ ನಾನು ಕ್ಲೋಸ್ ಮಾಡಿಕೊಡ್ತೀನಿ ನೋಡಿ ಒಂದು ಒಳ್ಳೆ ಎಕೋ ಸ್ಪೋರ್ಟ್ ಇದೆ ಜಸ್ಟ್ ಇದರದ್ದು ವ್ಯೂ ನೋಡಿ ಇದರದ್ದು ಪ್ರೈಸ್ ಡೀಟೇಲ್ಸ್ ಎಲ್ಲ ನಾವು ಕೇಳಿ ತಿಳ್ಕೊಳ್ಳೋಣ ಒಳ್ಳೆ ಕಂಡೀಷನಲ್ಲಿ ಇದೆ ಎಕೋ ಸ್ಪೋರ್ಟ್ ಇದು ಫೋರ್ಡ್ ಸರ್ವಿಸ್ ಇಲ್ಲ ಅಂತ ತಲೆ ಕೆಡಿಸ್ಕೊಬೇಡಿ ಒಳ್ಳೆ ಟೈರ್ ಕಂಡೀಷನ್ಸ್ ಎಲ್ಲ ಇದೆ ಗಾಡಿ ಒಳ್ಳೆ ಕಂಡೀಷನಲ್ಲಿ ಇದೆ ಸೊ ಇದು ಏನು ಪ್ರೈಸಲ್ಲಿದೆ ಎತ್ತಿ ಇದು ಈ ಎಕೋ ಸ್ಪೋರ್ಟ್ ಬಂದು ಇದು ವೆಹಿಕಲ್ ಬಂದು ಡೀಸೆಲ್ ವೆಹಿಕಲ್ 2014 ಮಾಡೆಲ್ ಎಕೋ ಸ್ಪೋರ್ಟ್ ಸೆಕೆಂಡ್ ಓನರ್ 60,000 ಓಡಿದೆ ಬರೀ ಗಾಡಿ. ಇದು ಶೋರೂಮ್ ಹಿಸ್ಟ್ರಿ ಇದೆ. ಇವಾಗ ಡೀಸೆಲ್ ಗಾಡಿ ಸಿಗೋದು ತುಂಬ ಕಷ್ಟ, ಆದರೂ ಇದು ಗಾಡಿ ಬಂದು ತುಂಬ ಒಳ್ಳೆ ಕಂಡೀಷನಲ್ಲಿದೆ ಮತ್ತು ಸರ್ಟಿಫೈಡ್ ಆಗಿದೆ. ವಾರಂಟಿ ಅಂಡರಲ್ಲಿದೆ ಗಾಡಿ ಬಂದು, 1 ವರ್ಷ ಇಂಜಿನ್ ವಾರಂಟಿ, 1 ವರ್ಷ ಗೇರ್ ಬಾಕ್ಸ್ ವಾರಂಟಿ. ಈ ಗಾಡಿಗೆ ನಾನು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು 5,85,000 ಕೋಟ್ ಮಾಡ್ತಾ ಇದ್ದೀನಿ. ಚಾನಲ್ ಕಡೆಯಿಂದ ಒಳ್ಳೆ ಕಸ್ಟಮರ್ಸು, ಟೈಮ್ ಪಾಸ್ ಇಲ್ಲದೆ ಜೆನ್ಯೂನ್ ಕಸ್ಟಮರ್ಸ್ ಯಾರು ಬಂದರೆ ಈ ಗಾಡಿನ ನಾನು 5,45,000ಗೆ ನಾನು ಕ್ಲೋಸ್ ಮಾಡಿಕೊಡ್ತೀನಿ, ಸಿಂಗಲ್ ಆಫರ್. ಸೆಕೆಂಡ್ ಓನರ್ ಅಂದ ತಕ್ಷಣ ಎಲ್ಲರಿಗೂ ಥಾಟ್ ಬರುತ್ತೆ ರಫ್ಯೂಸ್ ಆಗಿರುತ್ತೆ, ಕಿಲೋಮೀಟ್ರ್ ಪಕ್ಕ ಇರುತ್ತೋ ಇರಲ್ವ ಅಂತ. ಅದು ಆ ಥರ ಅಲ್ಲ, ಇದು ಕಂಪನಿ ಟು ಇಂಡಿವಿಜುವಲ್ ವೆಹಿಕಲ್. ಕಂಪನಿಯಲ್ಲಿ ಕಸ್ಟಮರ್ ತೊಗೊಂಡಿರೋದು, ಅದಾದಮೇಲೆ ಕಂಪನಿ ಬಿಟ್ಟ ಮೇಲೆ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರೋದು. ಸಿಂಗಲ್ ಡ್ರೈವನ್ ವೆಹಿಕಲ್, ತುಂಬ ಚೆನ್ನಾಗಿದೆ, 4 ಟೈರ್ ಇದೆ, ಇನ್ಶೂರೆನ್ಸ್ ಇದೆ, ಎಲ್ಲ ಇದೆ, ಅಂಡರ್ ವಾರಂಟಿಯಲ್ಲಿದೆ. 5,45,000ಗೆ ಕ್ಲೋಸ್ ಮಾಡಿಕೊಡ್ತೀನಿ. ಓಕೆ, ಶೋರೂಮ್ ಬಿಟ್ಟರೆ ಸ್ಟಾಕ್ಯಾರ್ಡ್ ಕೂಡ ಇದೆ. ಸ್ಟಾಕ್ಯಾರ್ಡಲ್ಲಿ ಒಳ್ಳೆ ಸ್ಟಾಕ್ಸ್ ಇದೆ ನಮಗೆ. ಸೊ ಏನು ಪ್ರೈಸ್ ಇದೆ ಇದು ಆಲ್ಟೋ ಬಂದು? ಇದು ಆಲ್ಟೋ ಬಂದು 2011 ಮಾಡಲ್, ಸಿಂಗಲ್ ಓನರ್, 35,000 ಹೊಡಿದೆ ಗಾಡಿ, ಶೋರೂಮ್ ಹಿಸ್ಟ್ರಿ ಇದೆ. ಗಾಡಿ ಟೈರ್ ಕಂಡೀಷನ್ ತುಂಬ ಚೆನ್ನಾಗಿದೆ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ. ಈ ಗಾಡಿ ಬಂದು ವಾರಂಟಿಗೆ ಅಪ್ಲಿಕೇಬಲ್ ಇದೆ, ಇದು ಸರ್ಟಿಫೈಡ್ ಆಗ್ತಾ ಇದೆ ಗಾಡಿ. ಗಾಡಿ ತುಂಬ ಚೆನ್ನಾಗಿದೆ. ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು 2,35,000 ಕೋಟ್ ಮಾಡ್ತಾ ಇದ್ದೀರಿ. ಚಾನಲ್ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಯಾರು ಬಂದರೆ ಈ ಗಾಡಿನ 2,10,000 ವಿತ್ ಇನ್ಶೂರೆನ್ಸ್ ವಿತ್ ವಾರಂಟಿಗೆ ನಾನು ಕ್ಲೋಸ್ ಮಾಡಿಕೊಡ್ತೀನಿ. 2011 ಮಾಡಲ್, ಸಿಂಗಲ್ ಓನರ್, 35,000 ಓಡಿದೆ ಗಾಡಿ. ಓಕೆ, ಒಳ್ಳೆ ಇಗ್ನಿಸ್ ಇದೆ. ಸೊ ಏನು ಪ್ರೈಸ್, ಯಾವ ಮಾಡಲು ಹೇಳಿ ಹಂಗೆ ಐತಿ? ಇದು 2017 ಮಾಡಲ್ ಮಾರುತಿ ಇಗ್ನಿಸ್ ಡೆಲ್ಟಾ ವೇರಿಯಂಟ್. ಇದು ಸಿಂಗಲ್ ಓನರ್ ವೆಹಿಕಲ್ಲು. ಕಿಲೋಮೀಟರ್ ಬಂದು ಬರೀ ನಿಮಗೆ 26,000 ಓಡಿದೆ ಗಾಡಿ. ಇದರಲ್ಲಿ ಟಚ್ ಸ್ಕ್ರೀನ್, ಆಡಿಯೋ ಸಿಸ್ಟಮ್ ಮತ್ತು ಮ್ಯಾಗ್ ವೀಲ್ಸ್ ಎಲ್ಲ ಇದೆ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅರೌಂಡ್ ₹1,00,000 ಆಫ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ಈ ಗಾಡಿಯಲ್ಲಿ. 2017 ಮಾಡಲ್, ಸಿಂಗಲ್ ಓನರ್, ಡೆಲ್ಟಾ ವೇರಿಯಂಟ್. ಈ ಗಾಡಿನ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು 5,75,000 ಕೋಟ್ ಮಾಡ್ತಾ ಇದ್ದೀವಿ. ಈ ಗಾಡಿಗೆ ಚಾನಲ್ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಯಾರು ಬಂದರೆ 5,40,000ಗೆ ವಿತ್ ವಾರಂಟಿ ನಾನು ಈ ಗಾಡಿನ ಕ್ಲೋಸ್ ಮಾಡಿಕೊಡ್ತೀನಿ, ವಿತ್ ವಾರಂಟಿ. ಸುಜುಕಿ ಆಮ್ನಿ ಬಂದು ಒಳ್ಳೆ ಗುಡ್ ಕಂಡೀಷನಲ್ಲಿದೆ. ಜೆನ್ಯೂನ್ ಶೋರೂಮ್ ಹಿಸ್ಟ್ರಿ ಅದಂತ ಇದೆ ಅಂತ ಎತ್ತಿ ಹೇಳ್ತಾ ಇದ್ರು. ಒಳ್ಳೆ ಕಂಡೀಷನಲ್ಲಿದೆ, ಹಂಗೆ ನೋಡಿ. ಡಿಮ್ಯಾಂಡೆಡ್ ವೆಹಿಕಲ್ ಮಾರ್ಕೆಟಲ್ಲಿ ಅಷ್ಟು ಈಸಿಯಾಗಿ ಸಿಗ್ತಾ ಇಲ್ಲ. ವೆಹಿಕಲ್ ಸ್ಟಾಪ್ ಆಗಿದೆ, ಅದಕ್ಕಿಂತ ಅದು ಸಿಗ್ತಾ ಇಲ್ಲ. ಸೊ ಏನು ಪ್ರೈಸ್ ಇದೆ ಎತ್ತಿ, ಎಷ್ಟು ಕೊಡ್ತು ಮಾಡ್ತಿದ್ದಾರೆ ಇದು ಗಾಡಿ ಬಂದು? ಸರ್, ಇದು 2014 ಮಾಡಲ್ ಓಮಿನಿ 8 ಸೀಟರ್ ಗಾಡಿ. ಇದು ಬಂದು ಕಿಲೋಮೀಟರ್ ಬಂದು ಬರೀ 25,000 ಓಡಿದೆ. ಈ ಗಾಡಿ ಓಮಿನಿಗೆ ಫಸ್ಟ್ ಟೈಮು ಮೋಸ್ಟ್ಲಿ ಯಾರೂ ಮಾಡಿಲ್ಲ ಅನಿಸುತ್ತೆ, ಸರ್ಟಿಫೈಡ್ ಮಾಡಿದ್ದೀವಿ ನಾವು. ಯಾಕಂದರೆ ಗಾಡಿ ಆ ಥರ ಗುಡ್ ಕಂಡೀಷನಲ್ಲಿದೆ. 1 ಇಯರ್ ಇಂಜಿನ್ ವಾರಂಟಿ, 1 ಇಯರ್ ಗೇರ್ ಬಾಕ್ಸ್ ವಾರಂಟಿ ಈ ಗಾಡಿಗೆ ಸಮೇತ ಇದೆ. ಓಮಿನಿಗೆ ಯಾರು ಕೊಡೋಲ್ಲಪ್ಪ ಅಂತ ಯೋಚನೆ ಮಾಡಬೇಡಿ, ಓಮಿನಿಗೂ ನಾವು ವಾರಂಟಿ ಕೊಡ್ತಾ ಇದ್ದೀವಿ. 2014 ಮಾಡಲ್ ಓಮಿನಿ 8 ಸೀಟರ್, ಸಿಂಗಲ್ ಓನರ್, 25,000 ಓಡಿದೆ. ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋ ಬೆಲೆ ಬಂದು 3,15,000 ಕೋಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಇದೆ, ಕ್ಯಾರಿಯರು, ಫ್ರಂಟ್ ಬಂಪರು ಎಲ್ಲ ಇದೆ. ಗಾಡಿ ತುಂಬ ನೀಟ್ ಕಂಡೀಷನ್. ನಾವು ಚಾನಲ್ ಕಡೆಯಿಂದ ಯಾರಾದರೂ ಸಬ್ಸ್ಕ್ರೈಬರ್ಸ್ ಬಂದರೆ ಈ ಗಾಡಿಗೆ ನಾನು ಫೈನಲ್ ಆಗಿ 3,05,000 ಇನ್ಕ್ಲೂಡಿಂಗ್ ವಾರಂಟಿ ವಿತ್ ಟ್ರಾನ್ಸ್ಫರ್ ನಾನು ಮಾಡಿಕೊಡ್ತೀನಿ. 8 ಸೀಟರ್ ಓಮಿನಿ, ಸಿಂಗಲ್ ಓನರ್, 25,000 ಓಡಿದೆ. ನೋಡಿ, ಒಂದು ಆಲ್ಟೋ K10 VXi ಇದೆ. ಸೊ 2014 ಮಾಡಲ್ ಐತಿ ಇದು. ಸೊ ಏನು ಪ್ರೈಸ್ ಇದೆ ಅಂತ ಹೇಳ್ಬಿಡಿ. ಇದು 2014 ಮಾಡಲ್, ಸಿಂಗಲ್ ಓನರ್, ಆಲ್ಟೋ K10 VXi. ಇದು ಬಂದು ಕಿಲೋಮೀಟರ್ ಬಂದು ನಿಮಗೆ 60,000 ಓಡಿದೆ. ಗಾಡಿಯಲ್ಲಿ 4 ಹೊಸ ಟೈರ್ ಇದೆ, ಇನ್ಶೂರೆನ್ಸ್ ಫ್ರೆಶ್ ಇದೆ. ಈ ಗಾಡಿ ಬಂದು ಶೋರೂಮ್ ಹಿಸ್ಟ್ರಿ ಇದೆ. ಈ ಗಾಡಿ ಸರ್ಟಿಫೈಡ್ ಆಗಿದೆ, ಆಲ್ಟೋಗೆ ಸಮೇತ ವಾರಂಟಿ ಇದೆ. ಈ ಗಾಡಿ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು 3,45,000 ಕೋಟ್ ಮಾಡ್ತಾ ಇದ್ದೀನಿ. ಕಾಸ್ಟ್ ಇದರಿಂದ ನಿಮ್ಮ ಜಯ ಚಾನಲ್ ಕಡೆಯಿಂದ ಯಾರು ಸಬ್ಸ್ಕ್ರೈಬರ್ಸ್ ಬಂದರೆ ಇಲ್ಲ ಒಳ್ಳೆ ಕಸ್ಟಮರ್ಸ್ ಬಂದರೆ ಈ ಗಾಡಿನ ನಾನು 3,25,000 ಇನ್ಕ್ಲೂಡಿಂಗ್ ವಾರಂಟಿ, 1 ವರ್ಷ ಇಂಜಿನ್ನು, 1 ವರ್ಷ ಗೇರ್ ಬಾಕ್ಸ್ ವಾರಂಟಿ, 1 ಫ್ರೀ ಸರ್ವಿಸ್ ಶೋರೂಮಲ್ಲಿ ಕೊಡ್ತೀನಿ. ಈ ಗಾಡಿಗೆ ನಾನು 3,25,000ಗೆ ಕೊಟ್ಟು ಮಾಡಿಕೊಡ್ತೀನಿ ಇನ್ಕ್ಲೂಡಿಂಗ್ ವಾರಂಟಿ. ಒಳ್ಳೆ ಸ್ವಿಫ್ಟ್ ಡೀಸೆಲ್ ವೇರಿಯಂಟ್ ವೆಹಿಕಲ್ ಇದೆ, ತುಂಬ ಡಿಮ್ಯಾಂಡ್ ಇದೆ. ಸೊ ಏನು ಪ್ರೈಸ್ ಇದೆ ಐತಿ? ಒಂದು 2012 ಮಾಡಲ್ ಸ್ವಿಫ್ಟ್ VDi, ಸಿಂಗಲ್ ಓನರ್, 77,000 ಓಡಿದೆ. ಗಾಡಿ ಬಂದು ತುಂಬ ನೀಟ್ ಕಂಡೀಷನಲ್ಲಿದೆ. ಈ ಗಾಡಿ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು 95,000 ಕೋಟ್ ಮಾಡ್ತಾ ಇದ್ದೀನಿ. ಈ ಗಾಡಿಗೆ ಪ್ರೈಸ್ ನೆಗೋಷಿಯಬಲ್ ಇದೆ. ಚಾನಲ್ ಕಡೆಯಿಂದ ಯಾರು ಸಬ್ಸ್ಕ್ರೈಬರ್ಸ್ ಬಂದರೆ ಈ ಗಾಡಿನ ನಾನು 4,60,000ಕ್ಕೆ ಇನ್ಕ್ಲೂಡಿಂಗ್ ವಾರಂಟಿ ವಿತ್ ಟ್ರಾನ್ಸ್ಫರ್ ನಾನು ಮಾಡಿಕೊಡ್ತೀನಿ. 2012 ಮಾಡಲ್ VDi, ಸಿಂಗಲ್ ಓನರ್, 76,000 ಓಡಿದೆ ಗಾಡಿ. ಜೆನ್ಯೂನ್ ಇದೆ, ಅಂಡರ್ ವಾರಂಟಿ, ಸರ್ಟಿಫೈಡ್ ವೆಹಿಕಲ್. ಸೊ ಒಳ್ಳೆ ಫಿಗೋ ವೈಟ್ ಕಲರ್, ಒಳ್ಳೆ ಕಂಡೀಷನಲ್ಲಿದೆ. ಸೊ ಏನು ಪ್ರೈಸ್ ಎತ್ತಿ ಇದು? ಇದು 2011 ಮಾಡೆಲ್ ಫೋರ್ಡ್ ಫಿಗೋ ಟೈಟಾನಿಯಮ್. ಇದರಲ್ಲಿ ನಿಮಗೆ ಡೀಸೆಲ್ ಗಾಡಿ, ಇದು ಸೆಕೆಂಡ್ ಓನರ್ ಆಗಿದೆ. 83,000 ಗಾಡಿ ಓಡಿದೆ, ಡೀಸೆಲ್ ಗಾಡಿ. ಈ ಗಾಡಿ ಬಂದು ಅಂಡರ್ ವಾರಂಟಿಯಲ್ಲಿದೆ. ಈ ಗಾಡಿಗೆ ನಾನು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು 2,95,000 ಕೋಟ್ ಮಾಡ್ತಾ ಇದ್ದೀನಿ. ಚಾನಲ್ ಕಡೆಯಿಂದ ಯಾರು ಸಬ್ಸ್ಕ್ರೈಬರ್ಸ್ ಬಂದರೆ 2,45,000ಗೆ ಇನ್ಕ್ಲೂಡಿಂಗ್ ವಾರಂಟಿ ನಾನು ಈ ಗಾಡಿನ ಕೊಡ್ತೀನಿ. ಗಾಡಿ ವೆಲ್ ಮೇಂಟೈನ್, ಕ್ಲೀನಾಗಿದೆ, ಗಾಡಿ ತುಂಬ ಚೆನ್ನಾಗಿದೆ, ಡೀಸೆಲ್ ಗಾಡಿ ಇದು. 2013 i20 ಆಸ್ಟಾ ಸಿಂಗಲ್ ಓನರ್, ಕಿಲೋಮೀಟ್ರ್ ಕಮ್ಮಿ ಓಡಿದೆ. ಗಾಡಿ ಬಂದು ಆಕ್ಸಿಡೆಂಟ್ ಫ್ರೀ, ತುಂಬ ಚೆನ್ನಾಗಿದೆ. ಇದರಲ್ಲಿ ಏರ್ ಬ್ಯಾಗ್, ABS, ಹಳೆ ವೀಲ್ಸ್ ಎಲ್ಲ ಬರುತ್ತೆ. ಗಾಡಿಯಲ್ಲಿ ಒಂದು ಸ್ಕ್ರ್ಯಾಚ್ ಇಲ್ಲ. ಇದು ಪೆಟ್ರೋಲ್ ವೇರಿಯಂಟ್ ಇದು. ಈ ಗಾಡಿಗೆ ನಾವು ಕೊಟ್ಟು ಮಾಡ್ತಿರೋ ಪ್ರೈಸ್ ಬಂದು 4,90,000 ಕೊಟ್ಟು ಮಾಡ್ತಾ ಇದ್ದೀನಿ. ಪ್ರೈಸ್ ನೆಗೋಷಿಯಬಲ್ ಇದೆ. ಇದು ಸರ್ಟಿಫೈಡ್ ಗಾಡಿ, ಇದು ಅಂಡರ್ ವಾರಂಟಿಯಲ್ಲಿದೆ. ಗಾಡಿ ತುಂಬ ಚೆನ್ನಾಗಿದೆ, ನೀಟಿದೆ, ಸರ್ವಿಸ್ ಹಿಸ್ಟ್ರಿ ಇದೆ. 4,95,000 ಕೊಟ್ಟು ಮಾಡಿದ್ದೀನಿ. ಚಾನಲ್ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಬಂದರೆ ಈ ಗಾಡಿ ವಿತ್ ವ್ಯಾರಂಟಿ 4,75,000ಗೆ ಕ್ಲೋಸ್ ಮಾಡಿಕೊಡ್ತೀನಿ. ವಿತ್ ವ್ಯಾರಂಟಿ, ವಿತ್ ಇನ್ಶೂರೆನ್ಸ್ 4,75,000 ಕ್ಲೋಸ್ ಮಾಡಿಕೊಡ್ತೀನಿ. ಇದೊಂದು ಸ್ವಿಫ್ಟ್ ಇದೆಯಲ್ಲ, ಸೊ ಇದ್ರದ್ದು ಏನು ಪ್ರೈಸ್ ಇದೆ? ಇದು ಡೀಸೆಲ್ ವೇರಿಯಂಟ, ಪೆಟ್ರೋಲ್ ವೇರಿಯಂಟ ಹೇಳ್ಬಿಡಿ. ಹೌದು, ಇದು ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ 2012 ಮಾಡಲ್, ಸೆಕೆಂಡ್ ಓನರ್, 1,00,000 ಓಡಿದೆ ಗಾಡಿ. ಕಿಲೋಮೀಟ್ರ್ ಜೆನ್ಯೂನ್ ಇದೆ. ಗಾಡಿಯಲ್ಲಿ ಯಾವುದೇ ಥರ ಸ್ಕ್ರ್ಯಾಚು, ಡೆಂಟು ಯಾವುದೂ ಇಲ್ಲ. 2012 ಮಾಡಲ್, VDI, ಸೆಕೆಂಡ್ ಓನರ್, 1,05,000 ಕಿಲೋಮೀಟರ್ ಓಡಿದೆ. ಗಾಡಿ ತುಂಬ ಚೆನ್ನಾಗಿದೆ. ಈ ಗಾಡಿಗೆ ನಾವು ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 4,55,000. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ, ಬಿಕಾಸ್ ಡೀಸೆಲ್ ವೆಹಿಕಲ್ಗೆ ತುಂಬ ಡಿಮ್ಯಾಂಡ್ ಇರೋದ್ರಿಂದ ತುಂಬ ನೆಗೋಷಿಯೇಷನ್ ಇಲ್ಲ ಈ ವೆಹಿಕಲಲ್ಲಿ. ಈ ಗಾಡಿ 4,55,000 ನಾನು ಕೊಟ್ಟು ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲೊಂದು ಸ್ಕೋಡಾ ರ್ಯಾಪಿಡ್ ಇದೆ, ಒಳ್ಳೆ ಮ್ಯಾಗ್ ವೀಲ್ಸ್ ಇರೋದು, ಅಟ್ರಾಕ್ಟಿವ್ ಆಗಿರೋದು ಮ್ಯಾಗ್ ವೀಲ್ಸ್ ಇರೋದು ಸ್ಕೋಡಾ ರ್ಯಾಪಿಡ್, ಬ್ಲ್ಯಾಕ್ ಕಲರ್ ಒಂದು. ಸೊ ಏನು ಪ್ರೈಸ್ ಇದೆ ಯತಿ ಇದು ಸ್ಕೋಡಾ ರ್ಯಾಪಿಡ್ ಬಂದು? ಇದು 2013 ಮಾಡಲ್, 1.6 TDI ಆಂಬಿಷನ್ ವೇರಿಯಂಟ್ ಇದು. ಇದು ಕಿಲೋಮೀಟರ್ ಬಂದು 72,000 ಓಡಿದೆ. ಜೆನ್ಯೂನು, ಆಕ್ಸಿಡೆಂಟ್ ಫ್ರೀ, ಡೀಸೆಲ್ ವೆಹಿಕಲ್ ಇದು. ಸ್ಕೋಡಾ ರ್ಯಾಪಿಡ್ 2013 ಮಾಡಲ್, ಸಿಂಗಲ್ ಓನರ್, 72,000 ಕಿಲೋಮೀಟರ್ ಓಡಿದೆ. ಗಾಡಿ ತುಂಬ ನೀಟ್ ಕಂಡೀಷನಲ್ಲಿದೆ. ಈ ಗಾಡಿಗೆ ನಾವು ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 4,85,000 ಕೋಟ್ ಮಾಡ್ತಾ ಇದ್ದೀನಿ. ಪ್ರೈಸ್ ನೆಗೋಷಿಯಬಲ್ ಇದೆ, ಸರ್ಟಿಫೈ ಆಗಿದೆ. ಗಾಡಿಗೆ 1 year ಇಂಜಿನ್ ವಾರಂಟಿ, ಟ್ರಾನ್ಸ್ಮಿಷನ್ ವಾರಂಟಿ ಎಲ್ಲ ಇದೆ. ಡೀಸೆಲ್ ಗಾಡಿ ಇದು. ಡೀಸೆಲ್ ತುಂಬ ಡಿಮ್ಯಾಂಡ್ ಇರೋದ್ರಿಂದ ಗಾಡಿಗೆ ಪ್ರೈಸ್ ನೆಗೋಷಿಯಬಲ್, ಒಳ್ಳೆ ಪ್ರೈಸಲ್ಲೇ ಮಾಡಿಕೊಡ್ತೀನಿ. ನೋಡಿ, ಇದರಲ್ಲಿ ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಗಾಡಿ 4,85,000 ಕೊಟ್ಟು ಮಾಡ್ತಾ ಇದ್ದೀನಿ. ಕಸ್ಟಮರ್ಸ್, ಜೆನ್ಯೂನ್ ಕಸ್ಟಮರ್ಸ್ ಯಾರು ಚಾನಲ್ ಕಡೆಯಿಂದ ಸಬ್ಸ್ಕ್ರೈಬ್ ಆಗಿ ಬಂದರೆ ಈ ಗಾಡಿಗೆ ನಾನು 4,60,000ಗೆ ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್, ಇನ್ಕ್ಲೂಡಿಂಗ್ ವಾರಂಟಿ ನಾನು ಕ್ಲೋಸ್ ಮಾಡಿಕೊಡ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಅಸೆಂಟ್ ಇದೆ, ಹುಂಡೈ ಅಸೆಂಟ್, ಒನ್ ಆಫ್ ದ ಬೆಸ್ಟ್ ವೆಹಿಕಲ್ ಹುಂಡೈ ಸೋಲ್ಡ್ ಇದು. ಲೋ ಬಡ್ಜೆಟ್ ವೆಹಿಕಲ್ಸ್ ಅಲ್ಲ ಇವಾಗೆಲ್ಲ ಇರೋದಲ್ಲ ಇದು ಯತಿ ಇದು? ಹೌದು, ಇದು ಸ್ವಲ್ಪ ಲೋ ಬಡ್ಜೆಟ್ ವೆಹಿಕಲ್ಲು. ಗಾಡಿ ಕಲ್ದಿಯವ್ರಿಗೆ, ಡ್ರೈವಿಂಗ್ ಕಲಿಸ್ಬಿಟ್ಟು ಇದನ್ನು ಸೇಲ್ ಮಾಡಿಬಿಟ್ಟು ಬೇರೆ ಗಾಡಿ ತಗೊಳ್ಳೋ ಅಂತ ಪ್ಲ್ಯಾನ್ ಇರೋರಿಗೆ ಇದು ಬೆಸ್ಟ್ ಗಾಡಿ ಇದು. 2005 ಮಾಡಲ್, ಸೆಕೆಂಡ್ ಓನರ್, ಕಿಲೋಮೀಟ್ರ್ 65,000 ಓಡಿದೆ. ಶೋರೂಮ್ ಕಂಡೀಷನಲ್ಲಿದೆ ಗಾಡಿ, ತುಂಬ ಚೆನ್ನಾಗಿದೆ. ಈ ಗಾಡಿಗೆ ನಾವು ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 1,55,000 ಕೋಟ್ ಮಾಡ್ತಾ ಇದ್ದೀನಿ. ಪ್ರೈಸ್ ನೆಗೋಷಿಯಬಲ್ ಇದೆ. ಕಸ್ಟಮರ್ಸ್, ಜೆನ್ಯೂನ್ ಕಸ್ಟಮರ್ಸ್ ಬಂದರೆ ಇಮಿಡಿಯೇಟ್ ಒಳ್ಳೆ ಪ್ರೈಸಲ್ಲಿ ಕ್ಲೋಸ್ ಮಾಡಿ ಕೊಡ್ತೀನಿ ಗಾಡಿನ. ಸ್ವಿಫ್ಟ್ ಡಿಸೈರ್ ಸ್ಪೆಷಲ್ ಎಡಿಷನ್ ಇದು. ಸೊ ಒಂದು ಕಾಂಟ್ರಾಸ್ಟಿಂಗ್ ಕಲರ್ಸಲ್ಲಿ ಸ್ಪೆಷಲ್ ಎಡಿಷನ್ ಅಂತ ಲಾಂಚ್ ಮಾಡಿರೋ ವೆಹಿಕಲ್ ಇದು. ಸೊ ಏನು ಪ್ರೈಸ್ ಇದೆ ಯತಿ ಇದು? ಇದು 2013 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್, VXI ಇದು. ಕಿಲೋಮೀಟರ್ ಬಂದು ಬರೀ 60,000 ಓಡಿದೆ. ಈ ವೆಹಿಕಲ್ ಸರ್ಟಿಫೈ ಆಗಿದೆ. 1 year ಇಂಜಿನ್ ವಾರಂಟಿ, 1 year ಟ್ರಾನ್ಸ್ಮಿಷನ್ ವಾರಂಟಿ ಇದೆ. ಗಾಡಿ ತುಂಬ ನೀಟ್ ಕಂಡೀಷನ್ ಇದೆ. 0 ಸ್ಕ್ರ್ಯಾಚ್ ವೆಹಿಕಲ್ ಇದು. ಸ್ಟೆಪ್ನಿ ಕೂಡ ಅನ್ಯೂಸ್ಡ್ ಸ್ಟೆಪ್ನಿ ಇದು. ಇದು ಕಂಪನಿ ಟು ಇಂಡಿವಿಜುವಲ್ ವೆಹಿಕಲ್. 2013 ಸ್ವಿಫ್ಟ್ ಡಿಸೈರ್ VXI, ಸೆಕೆಂಡ್ ಓನರ್, ಕಿಲೋಮೀಟರ್ 60,000 ಡ್ರೈವನ್. ಗಾಡಿ ಪ್ರೈಸ್ ಬಂದು ನಾವು ಕೋಟ್ ಮಾಡ್ತಾ ಇರೋದು 4,75,000 ಕೋಟಿಂಗ್. ಹೆಚ್ಚು ಕಮ್ಮಿ ಮಾಡಿ ನೆಗೋಷಿಯೇಟ್ ಮಾಡಿ ಈ ಗಾಡಿ ಕೊಡ್ತೀನಿ ಜೆನ್ಯೂನ್ ಕಸ್ಟಮರ್ಸ್ ಬಂದರೆ. ಕ್ರೆಟಾ ಇದೆ, ಸೊ ಏನು ಪ್ರೈಸ್ ಇದೆ ಇದು? ಇದು 2016 ಮಾಡಲ್, ಸಿಂಗಲ್ ಓನರ್, ಕ್ರೆಟಾ, ಪೆಟ್ರೋಲ್. ಇದು ಬಂದು 1,00,000 ಓಡಿದೆ ಗಾಡಿ. ಬಟ್ ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ, ಗಾಡಿ ನೀಟಿದೆ, ಗಾಡಿ ಯಾವುದೇ ಥರ ಆಕ್ಸಿಡೆಂಟ್ ಹಿಸ್ಟ್ರಿ ಇಲ್ಲ, ಗಾಡಿ ತುಂಬ ಒಳ್ಳೆ ಕಂಡೀಷನ್ ಇದೆ. ಗಾಡಿಗೆ ನಾವು ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 10,00,000 ನೆಗೋಷಿಯಬಲ್ ಇದೆ ಪ್ರೈಸು. ಜೆನ್ಯೂನ್ ಕಸ್ಟಮರ್ಸು ಡೈರೆಕ್ಟ್ ಶೋರೂಮ್ ವಿಸಿಟ್ ಮಾಡಿ ಟೆಸ್ಟ್ ಡ್ರೈವ್ ನೋಡಿ, ಇಷ್ಟ ಆದರೆ ಒನ್ ಆಫ್ ದಿ ಬೆಸ್ಟ್ ಪ್ರೈಸಲ್ಲಿ ನಾನು ಈ ಗಾಡಿನ ಕ್ಲೋಸ್ ಮಾಡಿಕೊಡ್ತೀನಿ. ಗಾಡಿ ತುಂಬ ಚೆನ್ನಾಗಿದೆ, ಒಳ್ಳೆ ಕಂಡೀಷನ್ ಗಾಡಿ, ಅಂಡರ್ ವಾರಂಟಿಯಲ್ಲಿದೆ. ಒಂದು ಒಳ್ಳೆ ಯುಟಿಲಿಟಿ ವೆಹಿಕಲ್ ಈಕೋ, ಮಾರುತಿ ಸುಜುಕಿ ಈಕೋ. ಸೊ ಏನು ಪ್ರೈಸ್ ಇದೆ ಯತಿ ಇದು? ಈ ವೆಹಿಕಲ್ಲು 2020 ಮಾಡಲ್, ಮಾರುತಿ ಈಕೋ, 5 seater, AC, ಸಿಂಗಲ್ ಓನರ್, 10,000 ಓಡಿದೆ ಗಾಡಿ ಬರೀ. ಶೋರೂಮ್ ಹಿಸ್ಟ್ರಿ ಇದೆ, ಯಾವ ಮಾರುತಿ ಶೋರೂಮಲ್ಲಿ ಬೇಕಿರೋ ಚೆಕ್ ಮಾಡ್ಬೋದು. ಸರ್ಟಿಫೈಡ್ ವೆಹಿಕಲ್ ಇದು, ವಾರಂಟಿ ಅಂಡರಲ್ಲಿದೆ. 2020 ಮಾಡಲ್, ಮಾರುತಿ ಈಕೋ, 5 seater, AC, ಸಿಂಗಲ್ ಓನರ್, 10,000 ಓಡಿದೆ. ಇನ್ಶೂರೆನ್ಸ್, ಫ್ರೆಶ್ ಇನ್ಶೂರೆನ್ಸ್ ಇದೆ. ಈ ಗಾಡಿಗೆ ನಾವು ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 5,25,000 ಕೋಟ್ ಮಾಡ್ತಾ ಇದ್ದೀನಿ. ಜೆನ್ಯೂನ್ ಕಸ್ಟಮರ್ಸು ಚಾನಲ್ ಕಡೆಯಿಂದ ಯಾರು ಸಬ್ಸ್ಕ್ರೈಬ್ ಆಗಿ immediate buyers idre 4,90,000 ge including RC transfer ಮಾಡಿ ಕೊಡ್ತೀನಿ ಗಾಡಿ ತುಂಬಾ ಚೆನ್ನಾಗಿದೆ genuine vehicle so ಏನು price ಇದೆ ಯತಿ Swift Dzire ಇದು 2010 model Swift Dzire ZX ಇದು petrol variant ಇದು ಗಾಡಿ 80,000 ಓಡಿದೆ ಬಟ್ ಏನಂದ್ರೆ third owner ಆಗಿದೆ ಒಂದೇ ಮನೆಯಲ್ಲಿ ಈ ಗಾಡಿ ಮೂರು ಜನ ಓನರ್ ಚೇಂಜ್ ಆಗಿದ್ದಾರೆ 2010 model Swift ZXi third owner ಕಿಲೋಮೀಟರ್ 80,000 ಓಡಿದೆ ಈ ಗಾಡಿಗೆ ನಾವು ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 3,50,000 ಕೋಟ್ ಮಾಡ್ತಾ ಇದೀವಿ ಪ್ರೈಸ್ ನೆಗೋಷಿಯಬಲ್ ಇದೆ ಶೋರೂಮ್ ಕಡೆಯಿಂದ ನಿಮಗೆ ಇಲ್ಲಾಂದ್ರೆ ಚಾನೆಲ್ ಕಡೆಯಿಂದ ಯಾರಾದರೂ ಒಳ್ಳೆ ಸಬ್ಸ್ಕ್ರೈಬರ್ ವಾಕ್ ಇನ್ ಕಸ್ಟಮರ್ಸ್ ಯಾರಾದರೂ ಬಂದ್ರೂ ಈ ಗಾಡಿನ ನಾನು ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀನಿ ಗಾಡಿ ತುಂಬ ಚೆನ್ನಾಗಿದೆ ZXi ಟಾಪ್ ವೇರಿಯಂಟ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಈ ಗಾಡಿಯಲ್ಲಿ ಜೆನ್ಯೂನ್ ವೆಹಿಕಲ್ ಇದು ಗಾಡಿಯಲ್ಲಿ ಟೈರ್ ಇದೆ ಇನ್ಶೂರೆನ್ಸ್ ಇದೆ ಎಲ್ಲ ಫ್ರೆಶ್ ಇನ್ಶೂರೆನ್ಸ್ ಮಾಡಿ ಇಟ್ಟಿದ್ದೀವಿ ಗಾಡಿಗೆ ಒಳ್ಳೆ ಪ್ರೈಸಲ್ಲಿ ಮಾಡ್ಕೊಡ್ತೀನಿ ಸೊ ಒಳ್ಳೆ BMW ಇದೆ ಸೊ ಇದು ಯಾವ ಸೀರೀಸು ಏನು ವೇರಿಯಂಟ್ ಇದು ಇದು 2007 ಮಾಡಲ್ 320d ಇದು ಡೀಸೆಲ್ ವೆಹಿಕಲ್ಲು 2007 ಮಾಡಲ್ BMW 320d ಸೆಕೆಂಡ್ ಓನರ್ 67,000 ಕಿಲೋಮೀಟರ್ ಓಡಿದೆ ಗಾಡಿ ತುಂಬ ನೀಟ್ ಕಂಡೀಷನಲ್ಲಿದೆ 3 Series BMW ಇದು ಇದರಲ್ಲಿ ನಿಮಗೆ ಏರ್ ಬ್ಯಾಗ್ ABS ಅಲಾಯ್ಸ್ ಮ್ಯೂಸಿಕ್ ಸಿಸ್ಟಮ್ ಎಂಟರ್ಟೈನ್ಮೆಂಟ್ ಎಲ್ಲ ಬರುತ್ತೆ ಈ ಗಾಡಿಯಲ್ಲಿ ನಿಮಗೆ ಪ್ರೈಸ್ ಬಂದು ನಾವು ಕೋಟ್ ಮಾಡ್ತಿರೋದು 6,95,000 ಕೋಟ್ ಮಾಡ್ತಾ ಇದ್ದೀವಿ ಪ್ರೈಸ್ ತುಂಬ ನೆಗೋಷಿಯಬಲ್ ಇದೆ ಜೆನ್ಯೂನ್ ಬಯರ್ಸ್ ಇಂಟ್ರೆಸ್ಟೆಡ್ ಇದ್ದರೆ ಯಾರಾದರೂ ಚಾನಲ್ ಕಡೆಯಿಂದ ಸಬ್ಸ್ಕ್ರೈಬ್ ಆಗಿ ಬಂದರೆ ಅವ್ರಿಗೆ 6 lakhಗೆ ನಾನು ಈ ಗಾಡಿನ ಕ್ಲೋಸ್ ಮಾಡಿಕೊಡ್ತೀನಿ ವೆಹಿಕಲ್ ತುಂಬ ನೀಟಿದೆ ಸ್ವಲ್ಪ ಖರ್ಚಿದೆ ಓಪನಾಗಿ ಹೇಳ್ತಾ ಇದ್ದೀವಿ ಗಾಡಿ ಬಗ್ಗೆ ಗಾಡಿ ಸ್ವಲ್ಪ ಖರ್ಚಿದೆ ಒಂದು 25,000 rupees ಖರ್ಚಿದೆ ಅದು ಬಿಟ್ಟರೆ ಬೇರೆ ಏನು ಖರ್ಚಿಲ್ಲ 6 lakhs rupees ಆ್ಯಸ್ ಇಟ್ ಈಸ್ ಕಂಡೀಷನ್ ಸೊ ಇಲ್ಲಿ ಒಂದು ಟಾಟಾ ಸಫಾರಿ ಇದೆಯಲ್ಲ ಸೊ ಇದೇನು ಪ್ರೈಸ್ ಇದೆ ಯತಿ ಅವರೇ ಇದು ಸರ್ ಇದು 2007 ಮಾಡಲ್ಲು ಟಾಟಾ ಸಫಾರಿ BX ಟಾಪ್ ಆ್ಯಂಡ್ ವೇರಿಯಂಟು ಸಿಂಗಲ್ ಓನರು ಏರ್ ಬ್ಯಾಗ್ ABS ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ರೂಫ್ AC ಇದೆ 2007 ಮಾಡಲ್ ಟಾಟಾ ಸಫಾರಿ VX ಸಿಂಗಲ್ ಓನರ್ 97,000 ಓಡಿದೆ ಶೋರೂಮ್ ರೆಕಾರ್ಡ್ ಇದು ಡಾಕ್ಟರ್ ವೆಹಿಕಲ್ ಇದು ಈ ಗಾಡಿಗೆ ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ 250 ಇದೆ ಬಟ್ ಅವ್ರಿಗೆ ಹೇಳಿ ನಾವು ಕಮ್ಮಿ ಮಾಡಿಸಿ ಒಳ್ಳೆ ಪ್ರೈಸಲ್ಲಿ ಈ ಗಾಡಿನ ಕೊಡಿಸ್ತೀವಿ ಗಾಡಿ ವೆಲ್ ಮೇಂಟೈನು ಸೂಪರ್ ಕ್ಲಾಸ್ ಕಂಡೀಷನಲ್ಲಿದೆ 2007 ಮಾಡಲ್ ಸಫಾರಿ VX ಟಾಪ್ ಆ್ಯಂಡ್ 2.5 ಲಕ್ಷ ಕೋಟ್ ಮಾಡ್ತಾ ಇದ್ದೀವಿ ಹೆಚ್ಚು ಕಮ್ಮಿ ನೆಗೋಷಿಯೇಟ್ ಮಾಡಿ 2,35,000ಗೆ ಫೈನಲ್ ಮಾಡಿಸಿ ಕೊಡ್ತೀನಿ ಎಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಖಂಡಿತ ಬನ್ನಿ ವಿಸಿಟ್ ಮಾಡಿ ನಿಮ್ಮ ಬಡ್ಜೆಟಲ್ಲಿ ಇರುವಂಥ ಲೋ ಬಡ್ಜೆಟ್ ಕಾರ್ಸನ್ನು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಕ್ಲೋಸ್ ಮಾಡೋಕ್ಕೆ ಮುಂಚೆ ಖಂಡಿತ ಹೇಳ್ತೀನಿ ನೀವು ಬಂದು ವಿಸಿಟ್ ಮಾಡಬೇಕು ಅಂತ ವಿಸಿಟ್ ಮಾಡಿ ನಿಮಗೆ ಇಯರ್ ಎಂಡಲ್ಲಿ ಈ ವರ್ಷ ನೀವು ತೊಗೋಬೇಕಂತ ಇಷ್ಟ ಆಗಿರುವಂಥ ಕಾರ್ಸನ್ನ ಇಲ್ಲಿ ತೊಗೊಳ್ಳಿ ಮತ್ತೊಂದು ವೀಡಿಯೋ ಅಲ್ಲಿ ಸಿಗೋಕ್ಕೆ ಮುಂಚೆ ನಿಮಗೆ ಬಾಯ್ ಅಂತ ಹೇಳ್ಕೊಂಡು